ಹಲೋ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ದೀಪಗಳ ಹಬ್ಬ ದೀಪಾವಳಿ. ದೀಪಾವಳಿ ಬರ್ತಾ ಇದೆ ಅಂದ್ರೆ ಸಾಕು, ಚಿಕ್ಕ ಚಿಕ್ಕ ಮಕ್ಕಳಿಗಂತೂ ಎಲ್ಲಿಲ್ಲದ ಅತಿ ಉತ್ಸಾಹ, ಯಾಕಂದ್ರೆ ಅವರು ತಮ್ಮ ಸಿಡಿ ಮದ್ದುಗಳನ್ನ ಹಾರಿಸಬಹುದು ಅಂತ. ಈ ದೀಪಾವಳಿಗಾಗಿ ಮೊದಲಿಂದಲೇ ಯೋಜನೆಗಳನ್ನ ತಯಾರಿಸಿಕೊಂಡಿರ್ತಾರೆ ಮಕ್ಕಳೆಲ್ಲ, ಅಲ್ವೇ? ಹೌದು, ದೀಪಾವಳಿ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಹಬ್ಬ. ಇನ್ನು ದೀಪಾವಳಿ ಹಬ್ಬದ ದಿನ ಈ ರೀತಿಯಾದಂತಹ ಕೆಲವು ಎಚ್ಚರಿಕೆಗಳನ್ನ ತೆಗೆದುಕೊಂಡು ನಾವು ಹಬ್ಬವನ್ನ ಆಚರಿಸಿದ್ರೆ ನಮಗೆ ಹಬ್ಬದ ಸಂಪೂರ್ಣ ಆನಂದ ಲಭಿಸುತ್ತದೆ. ಅಷ್ಟೇ ಅಲ್ಲ, ಆ ಭಗವಂತನ ಶ್ರೀ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪೆ ಉಂಟಾಗುತ್ತದೆ. ದೀಪಾವಳಿ ಅಂದ್ರೆ ದೀಪಗಳನ್ನ ಬೆಳಗಿಸುವುದರಿಂದ ಆರಂಭವಾಗುವ ಹಬ್ಬ. ಆದ್ದರಿಂದ ದೀಪಗಳನ್ನ ಬೆಳಗಿಸುವಾಗ ಈ ಎಚ್ಚರಿಕೆಗಳನ್ನ ತೆಗೆದುಕೊಂಡೇ ದೀಪವನ್ನ ಬೆಳಗಿಸಬೇಕು. ಮುಖ್ಯವಾಗಿ ದೀಪಗಳನ್ನ ಬೆಳಗಿಸುವಾಗ ತಪ್ಪದೇ ಮನೆಯನ್ನ ಹಾಗೂ ತಾವು ಶುಚಿಭೂತರಾಗಿ ಮನೆಯಲ್ಲಿ, ದೇವರ ಕೋಣೆಯಲ್ಲಿ ಹಾಗೂ ಹೊರಗಡೆ ದೀಪಗಳನ್ನ ಬೆಳಗಿಸಬೇಕು. ಸ್ನಾನ ಮಾಡದೆ ದೀಪಗಳನ್ನ ಯಾವ ವಿಧದಲ್ಲೂ ಬೆಳಗಿಸಬಾರದು. ಇನ್ನು ದೀಪಗಳನ್ನ ಮಡಿಕೆಯಲ್ಲಿ ಮಾತ್ರವೇ ಬೆಳಗಿಸಬೇಕು. ಮಡಿಕೆಯನ್ನ ಶುಭ್ರವಾಗಿ ಮಾಡಿಕೊಂಡು ಅದರಲ್ಲಿ ಎಣ್ಣೆಯನ್ನ ಹಾಕಿ, ಒಂದು ಬತ್ತಿ ಯಾವಾಗ್ಲೂ ಹಾಕಬಾರದು, ಎರಡು ಬತ್ತಿಯನ್ನ ಹಾಕಿ ದೀಪವನ್ನ ಬೆಳಗಿಸಬೇಕು. ಇನ್ನು ಹಾಗೆ ಮಡಿಕೆಯನ್ನ ತೆಗೆದುಕೊಂಡು ಹೋಗಿ ಇಡಬಾರದು. ಅದರ ಕೆಳಗಡೆ ಒಂದು ಚಿಕ್ಕ ರಂಗೋಲಿ ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ ಇಟ್ಟು, ಅಂದ್ರೆ ಸ್ಟೀಲಿಂದು ಕಬ್ಬಿಣದ್ದು ಅಲ್ಲದ ಪ್ಲೇಟ್ ಅನ್ನ, ಅಂದ್ರೆ ಒಂದು ಎಲೆ ಇಲ್ಲವೇ ಹಿತ್ತಾಳಿ ಇಲ್ಲ ಪಂಚಲೋಹ ಯಾವುದಾದ್ರೂ ಬೇರೆ ತರಹದ ಪ್ಲೇಟ್ ಅನ್ನ ಇಟ್ಟು ದೀಪವನ್ನ ಇಡಬೇಕು. ಇನ್ನು ದೀಪವನ್ನ ಯಾವಾಗ್ಲೂ ಕೂಡ ನೇರವಾಗಿ ಕಿಡಿಮದ್ದಿನಿಂದ ಹಚ್ಚಬಾರದು. ಹೌದು, ಕಡ್ಡಿ ಡಬ್ಬಿ ಅಂತ ನಾವೇನು ಉಪಯೋಗ ಮಾಡ್ತೀವೋ ಅದರಿಂದ ನೇರವಾಗಿ ದೀಪವನ್ನ ಬೆಳಗಬಾರದು. ಮೊದಲು ಊದಿನ ಕಡ್ಡಿಯನ್ನ ಅದರಿಂದ ಬೆಳಗಿಸಿಕೊಂಡು ನಂತರ ದೀಪವನ್ನ ದೇವರ ಮುಂದೆ ಮುಡಿಸಬೇಕು. ಇನ್ನು ಬತ್ತಿಯನ್ನ ಮಾತ್ರ ತಪ್ಪದೆ ಎರಡನ್ನ ಹಾಕಿ ದೀಪವನ್ನ ಮುಡಿಸಬೇಕು. ಸಾಧ್ಯವಾದರೆ ತುಪ್ಪದ ದೀಪ ಮುಡಿಸಿದ್ರೆ ಇನ್ನೂ ಉತ್ತಮ. ಎರಡು ಬತ್ತಿ ಹಾಕಿ ಪೂರ್ವಾಭಿಮುಖವಾಗಿ ದೀಪವನ್ನ ಬೆಳಗಿಸಿದ್ರೆ ಆಯುರಾರೋಗ್ಯವು ಹೆಚ್ಚಾಗುತ್ತದೆ. ಇನ್ನು ಉತ್ತರಾಭಿಮುಖವಾಗಿ ದೀಪವನ್ನ ಬೆಳಗಿಸಿದ್ರೆ ಧನಾಭಿವೃದ್ಧಿ ಉಂಟಾಗುತ್ತದೆ. ಇನ್ನು ನಾಲ್ಕು ದಿಕ್ಕುಗಳಲ್ಲಿ ದೀಪವನ್ನ ಬೆಳಗಿಸೋದ್ರಿಂದ ಸಕಲ ದೋಷಗಳು ನಿವಾರಣೆಯಾಗುತ್ತವೆ. ಮುಖ್ಯವಾಗಿ ದೇವರ ಕೋಣೆಯಲ್ಲಿ, ಧನಾಗಾರದ ಮುಂದೆ, ಅಡಿಗೆ ಮನೆಯ ಬಾಗಿಲಿನ ಅಕ್ಕಪಕ್ಕದಲ್ಲಿ, ಪ್ರಧಾನ ಬಾಗಿಲಿನ ಅಕ್ಕಪಕ್ಕದಲ್ಲಿ, ತುಳಸಿ ವೃಂದಾವನದ ಹತ್ತಿರ, ಹೀಗೆ ಮನೆಯ ಪ್ರಶಸ್ತವಾದ ಜಾಗದಲ್ಲಿ ದೀಪವನ್ನ ತಪ್ಪದೆ ಮುಡಿಸಬೇಕು. ಇನ್ನು ಈ ದೀಪಾವಳಿ ಅಮಾವಾಸ್ಯೆಯ ದಿನ ಶ್ರೀ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡು ಶ್ರೀ ಸೂಕ್ತ, ಲಕ್ಷ್ಮೀ ಹೃದಯ ಇತ್ಯಾದಿಗಳನ್ನ ಪಾರಾಯಣ ಮಾಡಿಕೊಳ್ಳುತ್ತಾ ಪೂಜೆಯನ್ನ ಮಾಡಿಕೊಳ್ಳಬೇಕು. ಹೀಗೆ ಯಾರು ಮನೆಯಲ್ಲಿ, ಮನೆಯ ಹೊರಗಡೆ, ದೇವಾಲಯಗಳಲ್ಲಿ ದೀಪಗಳನ್ನ ಮುಡಿಸುತ್ತಾರೋ ಅವರ ಸಕಲ ಪಾಪಗಳು ಹರಣವಾಗುತ್ತವೆ. ಅಷ್ಟೇ ಅಲ್ಲದೆ ಈ ರೀತಿಯಾಗಿ ಮನೆಯಲ್ಲಿ ದೀಪಗಳನ್ನ ಮುಡಿಸೋದ್ರಿಂದ, ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಳ್ಳೋದ್ರಿಂದ ಇಷ್ಟ ಕಾಮ್ಯಾರ್ಥಗಳು ಸಿದ್ಧಿಸುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.